ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಎಚ್ ಮಹೇಶ್ ಮಂಗಳವಾರ ಬೆಳಗಾವಿ ನಗರಕ್ಕೆ ಭೇಟಿ ನೀಡಿದರು. ಮೊದಲ ಬಾರಿ ಬೆಳಗಾವಿಗೆ ಭೇಟಿ ನೀಡಿದ ಅವರಿಗೆ ಎಸ್ಸಿ ಎಸ್ಟಿ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಸುರೇಶ್ ತಳವಾರ್ ನೇತೃತ್ವದಲ್ಲಿ ಅಹಿಂದ್ ಬ್ರಿಗೇಡ್ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಪರವಾಗಿ ಎಚ್ ಮಹೇಶ್ ಅವರನ್ನು ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಸುರೇಶ್ ತಳವಾರ್, ಛಲವಾದಿ ಸಮಾಜದ ಪ್ರಬಲ ನಾಯಕರಾದ ಎಚ್ ಮಹೇಶ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು. ಈಗಿನ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಎಚ್ ಮಹೇಶ್ ಅವರ ಮಹತ್ವದ ಪಾತ್ರ ಇದೆ. ಬಹುಜನ ಚಳುವಳಿ ಹಿನ್ನೆಲೆಯಿಂದ ಬಂದಿರುವ ಇವರು ಮಹಾಪುರುಷರ ಸಿದ್ಧಾಂತಗಳ ಮೇಲೆ ತಮ್ಮ ರಾಜಕೀಯ ಅಸ್ತಿತ್ವ ರೂಪಿಸಿಕೊಂಡಿದ್ದಾರೆ. ಇವರಿಗೆ ಮಂತ್ರಿ ಸ್ಥಾನ ನೀಡುವುದರಿಂದ ಛಲವಾದಿ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಉಪಯೋಗ ಆಗಲಿದೆ ಎಂದು ಸುರೇಶ್ ತಳವಾರ್ ಹೇಳಿದರು. ಈ ಸಂದರ್ಭದಲ್ಲಿ ಕಲ್ಲಪ್ಪ ಕಟ್ಟಿ, ಸಂತೋಷ್ ಬಾಗೇವಾಡಿ, ರಾಮು ಕಾಂಬಳೆ, ಕುಮಾರ್ ತಳವಾರ್, ರವಿ ಇಂಗಳೆ, ರಾಘವೇಂದ್ರ ಶಿಪಗಿ, ಎಸ್ ಮಂಜು ಬೇಕೇರಿ, ರಮೇಶ್ ಹುಂಜಿ ಉಪಸ್ಥಿತರಿದ್ದರು. ಮಾಜಿ ಅಬಕಾರಿ ಸಚಿವರು ಹಾಗೂ ಹಾಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರು ಆದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಥಮ ಬಾರಿಗೆ ಬೆಳಗಾವಿಗೆ ಬಂದಿದ್ದಾರೆ. ನಾವು ಬೆಳಗಾವಿ ಸಿಟಿಯಲ್ಲಿ ಆ್ಯಕ್ಚುಲಿ ಸರ್ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಆಸೆ ಇಟ್ಟುಕೊಂಡಿದ್ದೀವಿ. ಆದರೆ ಈ ಕೋಡ್ ಆಫ್ ಕಂಟ್ಯಾಕ್ಟು ಹಾಗೂ ಲಾಕ್ಡೌನ್ ನಿಮಿತ್ತ ಕೆಲವೊಂದು ಹಳ್ಳಿಯಿಂದ ಒಬ್ಬರಿಗೆ ಬರಕ್ಕೆ ಹೇಳಿ ನಾವು ತಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿದ್ದು ನಮ್ಮ ಸಮಾಜದ ಹೆಮ್ಮೆ, ನಮ್ಮದು ಆಸೆ ಐತೆ ಸರ್. ನೀವು ಮೊದಲನೇ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ರಿ, ಆದ್ರೆ ಈಗ ಎರಡನೇ ಸಚಿವ ಸಂಪುಟದಲ್ಲಿ ನಮ್ಮವರು ಅನಿಸಿ ಕ್ಯಾಬಿನೆಟ್ನಲ್ಲಿ ಯಾರೂ ಇಲ್ಲ. ಸರ್ಕಾರ ನಮ್ಮದು ಒತ್ತಾಯ ಇದೆ ಹಾಗೂ ಮುಖ್ಯಮಂತ್ರಿ ಅವರಿಗೆ ನಮ್ಗೆ ಒತ್ತಾಯ ಇದೆ. ಈಗ ಎರಡನೇ ಅವಧಿಯಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಮಾಡ್ತಿರಲ್ಲ, ಆವಾಗ ನಾಗೇಶ್ ಸರ್ ಅವರಿಗೆ ಅವಕಾಶ ಕೊಡಬೇಕು. ಸಮಾಜದ ಏಕೈಕ ಸಚಿವರೂ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಇವರನ್ನು ನೀವು ಸಂಪುಟದಲ್ಲಿ ಸೇರಿಸಿಕೊಂಡು ಸಮಾಜಕ್ಕೆ ಮಾನ್ಯತೆ ಕೊಡಬೇಕು. ಇಲ್ಲಿ ಒಂದು ವೇಳೆ ಈ ರೀತಿ ಯಾವುದೇ ಒಂದು ಮಾನ್ಯತೆ ಕೊಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಮಾಜ ವ್ಯತಿರಿಕ್ತ ಪರಿಣಾಮ ತೆಗೆದುಕೊಳ್ಳಬೇಕಾದಂಥ ಸಂದರ್ಭ ಬರ್ತದೆ. ಅದಕ್ಕೆ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸಿ ಮುಂದಿನ ಸಚಿವ ಸಂಪುಟದಲ್ಲಿ ಮಾನ್ಯ ನಮ್ಮೆಲ್ಲರ ಸಮಾಜದ ನಾಯಕರಾದಂಥ ನಾಗೇಶ್ ಸರ್ ಅವರಿಗೆ ಸಂಪುಟದಲ್ಲಿ ಅವಕಾಶ ಕೊಡಬೇಕೆಂದು ಈ ಮೂಲಕ ಕೇಳಿಕೊಂಡು ಒತ್ತಾಯಿಸಿ ಇವತ್ತು ನಮ್ಮ ವಿವಿಧ ದಲಿತ